ಅದು ಯಾವ ರೀತಿ ಮನಸ್ಸಲ್ಲಿ ಜನ ಮನಸ್ಸಲ್ಲಿ ಭಾವನೆ ಇದೆ ಅಂತ ತೋರಿಸ್ಕೊಡ್ತೀನಿ. ಇಬ್ಬರೊಬ್ಬನವರು ರಕ್ತದಲ್ಲಿ ಬರೆದು ಕೊಡ್ತೀವಿ ಸೋಲ್ತಾರ ಅಂತ ಹೇಳಿದರು. ಅದಕ್ಕೆ ಉತ್ತರ ನಾನು ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಗೌರವಿತವಾಗಿ ಉತ್ತರ ಕೊಟ್ಟೆ. ಆದರೆ ಅಭಿಮಾನಿಗಳಲ್ಲಿ ಏನು ಭಾವನೆ ಇದೆ ಅದಕ್ಕೆ ತಕ್ಷಣ ಪ್ರತಿಕ್ರಿಯೆ ಮಾಡಿ ಆ ಮಂಜುನಾಥ ನಮ್ಮ ಕಾರ್ಯಕರ್ತ ಅಭಿಮಾನಿ ತಕ್ಷಣವೇ ರಕ್ತದಲ್ಲಿ ಬರೆದುಕೊಂಡು ನೂರಕ್ಕೆ ನೂರಷ್ಟು ಜಗದೀಶ್ ಶೆಟ್ಟರು ಗೆಲ್ತಾರೆ ಅನ್ನುವಂಥ ತನ್ನ ಅಭಿಮಾನವನ್ನು ತೋರಿಸಿದೆ. ಇದು ಪ್ರತಿಯೊಬ್ಬರಲ್ಲಿದೆ. ನಾನು ನಿನ್ನಿಂದ ಹೋಗ್ತಾಯಿದ್ದೀನಿ, ನಿನ್ನೆ ಮೊನ್ನೆ ಇವತ್ತು ಬೆಳಗ್ಗೆ ಬೇರೆ ಬೇರೆ ಕಾಲೋನಿಗಳಿಗೆ ಎಜುಕೇಟೆಡ್ ಪೀಪಲ್ ಇದ್ದಲ್ಲಿ ನಮ್ಗೆ ಯಾರು ಕಾಯಮಾಗಿ ಮತದಾನ ಮಾಡ್ತಿದ್ರು ಬಿ ಜೆ ಪಿ ಜಗದೀಶ್ ಶೆಟ್ಟರ್ ಬಂದು ಜಗದೀಶ್ ಶೆಟ್ಟರ್ ಸೋಲಿಸ್ಬೇಕು ಅನ್ನುವಂಥ ಒಂದೇನು ಚಾಲೆಂಜ್ ಕೊಡ್ತಾ ಇದ್ರಲ್ಲ, ಅವ್ರು ಗೆಲ್ಲಿಸ್ಬೇಕು ಅನ್ನುವಂಥ ಚಾಲೆಂಜು. ಈಗ ನಮ್ಮ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸ್ರಿ ಅಂತ ಹೇಳೋದು ಬೇರೆ, ಇವನು ಸೋಲ್ಸ್ರಿ ಅನ್ನುವಂಥದ್ದು ಏನು ಹೇಳುವಂಥ ಚಾಲೆಂಜ್ ಕೊಡ್ತಾರಲ್ಲ, ಅವಾಗ ಜನ ಅದನ್ನು ಚಾಲೆಂಜ್ ತೊಗೊಂಡಿದ್ದಾರೆ. ಇಲ್ಲ ಜಗದೀಶ್ ಶೆಟ್ಟರ್ ನಾವು ಒಂದು ಗೌರವದಿಂದ ನಡೆಸುವಂಥ ಜಗದೀಶ್ ಶೆಟ್ಟರ್ ಬಗ್ಗೆ ಅವ್ರಿಗೇನೊಂದು ಅಭಿಮಾನಕ್ಕೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ, ಅದು ನಮ್ಮ ಸ್ವಾಭಿಮಾನಕ್ಕೂ ಧಕ್ಕೆ. ಅದಕ್ಕಾಗಿ ಇದನ್ನು ನಾವು ಚಾಲೆಂಜ್ ತೊಗೊಂತೀವಿ ಅಂತ ಹೇಳಿ ನಾವು ಎಲ್ಲೆಲ್ಲಿ ಹೋಗ್ತೀವಿ ಪ್ರವಾಸದಲ್ಲಿ ಎಲ್ಲ ಕಡೆಯ ಭಾವನೆ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಆ ರೀತಿಯಾದಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅಲ್ಲ ಅವ್ರಿಗೆ ಇಲ್ಲ ಅವ್ರಿಗೆ ಜಗದೀಶ್ ಶೆಟ್ಟರ್ ಶಕ್ತಿ ಏನೋದು ಗುರುತಿರಲಿಲ್ಲ ಇಲ್ಲಿವರೆಗೆ. ಯಾವಾಗ ನಾನು ಹೊರಗೆ ಹೋದೆ ಪಾರ್ಟಿ ಬಿಟ್ಟೆ ಅದರಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಹೋಗಿದ್ದು ಭಾಳ ಇದಾಗೈತೆ, ಅವ್ರಿಗೆ ತಳಮಳ ಆಗೈತೆ, ಭಾಳ ತಳಮಳ ಆಗೈತೆ ಅವ್ರಿಗೆ. ಏನೋ ಒಂದೆರಡು ದಿವಸ ಅಸಮಾಧಾನ ಆಗಿ ಒಂದು ಹೇಳಿಕೆ ಕೊಟ್ಟು ಬೇಜಾರಾಗಿ ಹೆಂಗಾದರೂ ಲಾಯಲ್ ಪಾರ್ಟಿ ಮ್ಯಾನಿವ ಏನಾದರೂ ಕಮಿಟೆಡ್ ಪಾರ್ಟಿ ಒಂದ್ಸಲ ಬೇಜಾರು ವ್ಯಕ್ತಪಡಿಸಿ ಮತ್ತೊಂದು ಸ್ವಲ್ಪ ಸಮಾಧಾನ ಮಾಡಿದರೆ ಸುಮ್ಮನೆ ಕುಂತು ಬಿಡ್ತಾರೆ. ಅವನ ಮೂಲೆಗೆಂಪು ಮಾಡಿಬಿಡೋಣಂತೆ, ಈ ಇಲೆಕ್ಷನ್ ನಿಲ್ಲಿಸುವುದನ್ನು ಬಿಡುವ ಮುಖಾಂತರ ಜಗದೀಶ್ ಶೆಟ್ಟರ್ ನಾಯಕತ್ವವನ್ನು ಮುಗಿಸುವಂಥದ್ದು ಒಂದು ಷಡ್ಯಂತ್ರ ಇತ್ತು. ಆ ರೀತಿ ತಂತ್ರ ಹಾಕಿದ್ರು. ಆದರೆ ಇವತ್ತು ಜನರಲ್ಲಿ ಇರುವಂಥ ಭಾವನೆ ಮತ್ತೊಂದು, ನನಗೆ ಏನೊಂದು ಸ್ವಾಭಿಮಾನಕ್ಕೆ ಪೆಟ್ಟು ಬಂತು, ಇದು ಜನತೆಯ ಸ್ವಾಭಿಮಾನಕ್ಕೂ ಪೆಟ್ಟು ಬಂತು. ಆ ಹಿನ್ನೆಲೆ ನಾನು ದೃಢವಾದಂಥ ನಿರ್ಧಾರ ಕೈಕೊಂಡೆ. ಇದು ಭಾಳ ರಿಸ್ಕಿ ಜಾಬ್ ಇದು, ಅದು ದೃಢವಾದಂಥ ನಿರ್ಧಾರ ಕೈಕೊಂಡೆ. ಆ ನಿರ್ಧಾರ ಬಹುಶಃ ಇಷ್ಟು ದೃಢವಾದ ನಿರ್ಧಾರ ಕೈಕೊಂತಾರಂತ ಅವ್ರಿಗೆ ಅನಿಸಿರಲಿಲ್ಲ. ಅದಕ್ಕಾಗಿ ಈಗ ಹೆದರಿಕೆ ಸ್ಟಾರ್ಟ್ ಆಗಿದೆ. ಡೇ ಬೈ ಡೇ ಜಗದೀಶ್ ಶೆಟ್ಟರ್ ಬಗ್ಗೆ ಒಂದು ಅಭಿಮಾನ ಹೆಚ್ಚಳಾಗ್ತಾ ಇದೆ ಮತ್ತು ಸಿಂಪತಿ ಜಾಸ್ತಿ ಆಗ್ತಾ ಇದೆ. ಇದು ಅವರಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ಇದನ್ನು ಚಾಲೆಂಜ್ ಆಗಿ ತೆಗೆದುಕೊಳ್ಳುವಂಥ ಕೆಲಸ ಜನರೇ ಮಾಡೋಕ್ಕೆ ಚಾಲು ಮಾಡಿದ್ದಾರೆ.